ನಮಸ್ಕಾರ ಸ್ನೇಹಿತರೆ, ಕಳೆದ ಎರಡು ವರ್ಷಗಳಂತೆ ಈ ವರ್ಷವೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಕೆಟ್ಟ ವರ್ಷವಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. ಯಾಕಂದ್ರೆ ಈ ವರ್ಷ ಆರಂಭವಾಗಿ ಇನ್ನೂ ತಿಂಗಳು ಕೂಡ ಕಳೆದಿಲ್ಲ, ಆಗಲೇ ಸಾಲು ಸಾಲು ಕಲಾವಿದರನ್ನ ಕಳೆದುಕೊಳ್ತಿದ್ದೇವೆ. ಇನ್ನು ನೆನ್ನೆಯಷ್ಟೇ ಖ್ಯಾತ ನಿರ್ಮಾಪಕ ಕೆ ಬಿ ಗುಪ್ತಾ ಅವರು ಸಾವನ್ನಪ್ಪಿದ್ರು. ಈಗ ಬಂದಿರುವ ಶಾಕಿಂಗ್ ಸುದ್ದಿ ಏನಂದ್ರೆ, ಕನ್ನಡದ ಹೆಸರಾಂತ ಮತ್ತು ಖ್ಯಾತ ಗಾಯಕ ದಿಢೀರಂತ ಸಾವನ್ನಪ್ಪಿದ್ದಾರೆ. ಆ ಖ್ಯಾತ ಗಾಯಕಿ ಯಾರು ಅಂತ ನಿಮ್ಗೇನಾದ್ರೂ ಗೊತ್ತಾದ್ರೆ ನಿಜಕ್ಕೂ ನೋವಾಗುತ್ತೆ. ಅವರ ಸಾವಿಗೆ ಕಾರಣವಾದ್ರೂ ಏನು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ನೋಡುವ ಮುನ್ನ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಡಿ. ಹೌದು, ನಮಗೆ ಹಾಡುಗಳು ಎಂದ್ರೆ ನೆನಪಾಗುವುದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಬಳಿಕ ಜಾನಕಿ ಅಮ್ಮನವರು. ಜಾನಕಿ ಅಮ್ಮನವರ ಚಿತ್ರ ಈ ರೀತಿಯಾದ್ರೆ ಜಾನಪದ ಗೀತೆಗಳು, ಭಾವಗೀತೆಗಳು, ದೇವರ ನಾಮಗಳು ಅಂದ್ರೆ ಶೀಲಾ ದಿವಾಕರ್ ಅವರು ಎತ್ತಿದ ಕೈ. ಶೀಲಾ ದಿವಾಕರ್ ಅವರು ಹಾಡದೇ ಇರೋ ಭಾವಗೀತೆಯೇ ಇಲ್ಲ. ಹೌದು, ಶೀಲಾ ದೀಪಕ್ ಅವರು ಇಂದು ಮುಂಜಾನೆ ಸಾವನ್ನಪ್ಪಿದ್ದಾರೆ. ಕಳೆದ 30 ವರ್ಷಗಳಿಂದ ನೂರಾರು ಜನರಿಗೆ ಸಂಗೀತ ದಾನ ಮಾಡಿ ಸೇವೆ ಸಲ್ಲಿಸಿದ ಶೀಲಾ ದಿವಾಕರ್ ಅವರು ಇಂದು ನೆನಪು ಮಾತ್ರ. ಶೀಲಾ ದಿವಾಕರ್ ಅವರು ಮೆದುಳಿನಲ್ಲಿ ರಕ್ತಸ್ರಾವವಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು, ಆದರೆ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಕನ್ನಡ ಸಂಗೀತ ಕ್ಷೇತ್ರಕ್ಕೆ ಇವರ ಕೊಡುಗೆ ಅಪಾರ. ಇವರ ಅಗಲಿಕೆಯಿಂದ ಸಂಗೀತ ಕ್ಷೇತ್ರ ಕಂಪನಿ ಮಿಡಿದಿದ್ದು, ಇವರ ಆತ್ಮಕ್ಕೆ ನೀವು ಕೂಡ ಶಾಂತಿ ಕೋರೋ ಹಾಗಿದ್ರೆ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.